ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇಡಿ ದಾಳಿ ಬೆನ್ನಲ್ಲೇ ನಾಪತ್ತೆಯಾಗಿದ್ದ ಶಾಸಕ ಬಸವರಾಜ್ ದದ್ದಲ್ ಕಡೆಗೂ ಪ್ರತ್ಯಕ್ಷರಾಗಿದ್ದಾರೆ. ಎರಡು ಮೂರು ದಿನದಿಂದ ನಾಟ್ ರೀಚಬಲ್ ಆಗಿದ್ದ ದದ್ದಲ್ ವಿಧಾನಸೌಧದಲ್ಲಿ ಪ್ರತ್ಯಕ್ಷವಾಗಿ ನಾನೆಲ್ಲೂ ಹೋಗಿಲ್ಲ ಅಂದಿದ್ದಾರೆ. ಮತ್ತೊಂದೆಡೆ ಜಾರಿ ನಿರ್ದೇಶನಾಲಯದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಅಧಿವೇಶನದ ಮೊದಲ ದಿನವೇ ವಾಲ್ಮೀಕಿ ಹಾಗೂ ಮೂಡ ಹಗರಣಗಳು ಸದ್ದು ಮಾಡಿವೆ. ಸದನದ ಹೊರಗೆ ಪೋಸ್ಟರ್ ಹಿಡಿದು ಪ್ರತಿಭಟನೆ ಮಾಡಿದ ಕೇಸರಿ ಪಡೆ ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿದೆ. ಬಿಜೆಪಿಗೆ ತಿರುಗೇಟು ನೀಡಿದ ಕಾಂಗ್ರೆಸ್ ಪ್ರಕರಣ ಸಿಬಿಐಗೆ ನೀಡಲು ನಿರಾಕರಿಸಿದೆ. ಕರುನಾಡಿನಲ್ಲಿ ಮಳೆ ಅಬ್ಬರಕ್ಕೆ ಜನ ತಂಡ ಹೊಡೆದಿದ್ದಾರೆ. ಎಡಬಿಡದೆ ಸುರಿತಾ ಇರೋ ಮಳೆಗೆ ಕರಾವಳಿ ಜನ ಹೈರಾಣಾಗಿದ್ರೆ ಮಲೆನಾಡಿನ ಜನರು ಮನೆಯೊಳಗೆ ಕೂರುವಂತಾಗಿದೆ. ನದಿಗಳು ಮೈದುಂಬಿ ಹರಿತಾ ಇವೆ ಅಂತ ಖುಷಿ ಒಂದ್ ಕಡೆಯಾದ್ರೆ ತಗ್ಗು ಪ್ರದೇಶಗಳ ಜನರಿಗೆ ಆತಂಕ ಎದುರಾಗಿದೆ. ಮುರುಘಾಮಠದ ಅಂಗಳದಲ್ಲಿ ಕಳ್ಳರ ಹೆಜ್ಜೆ ಸದ್ದಿನ ಬಗ್ಗೆ ನ್ಯೂಸ್ ಫಸ್ಟ್ ಮಾಡಿದ್ದ ಸುದ್ದಿ ದೊಡ್ಡ ಸದ್ದು ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬಳಿಕ ಇದೀಗ ಮಠದೊಳಗೆ ನಾಪತ್ತೆಯಾಗಿದ್ದ ಮೂರ್ತಿ ಶಾಲೆಯ ಅಂಗಳದಲ್ಲಿ ಥಟ್ ಅಂತ ಪ್ರತ್ಯಕ್ಷವಾಗಿದೆ. ಇದರ ಬೆನ್ನಲ್ಲೇ ಮುರುಘಾಮಠದಲ್ಲಿ ಅಸಲಿಗೆ ಆಗ್ತಾ ಇರೋದೇನು ಅನ್ನೋ ಅನುಮಾನಕ್ಕೂ ದಾರಿ ಮಾಡಿಕೊಟ್ಟಿದೆ.